श्री आदिचुंचनगिरी महासंस्थान पीठाध्यक्षर सुदीर्घ कल सेवा कार्य नडसी भैरवैक्यर जगद्गुरु डॉक्टर बालगंगाधरनाथ महास्वामीजी जगत के नीडे ज्ञापू सेवा कार्य समाज के तलिस निटी जयंतोत्सव आचरलू बारी एपटने जयंतोत्सव पुतूर महालिंगेश्वर देवर गे जनवरी इपत् नड़ू कार्यक्रम के सुमार मिके जनर सीरक्षे जयंतोत्सव स्वागत समितिया गौरवाध्यक्षर मजी मुख्यमंत्री डीवी सदानंद गौड़ा तेंकिला ओक्कलिग गौड़ सेवा संघ सभाभवन नडेद कार्यक्रम पूर्व तयारी सभेगे संबंधी पत्रिका माध्यमदोंदिगे डॉक्टर बालगंगाधरनाथ महास्वामीजी जयंतोत्सव कार्यक्रम जात्यातीतवागि पक्षातीतवागि सीमितगोळिसदे राजकीय रहितवागि समाजमुखी कार्यक्रम जोड़ने इदु ओक्कलिग गौड समुदाय के मात्र सीमितवाद कार्यक्रम अल्ल प्रति मनेयवरु ई कार्यक्रमदल्लि पालुदारागबेकु एंदु हेळिदरु सुमारु 70 दशकगळल्लि बालगंगाधरनाथ स्वामीजी अवरु ಅವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಪ್ರವಾಸ ಮಾಡಿದಂತ ಸಂದರ್ಭ ಅವರು ದಕ್ಷಿಣ ಕನ್ನಡದಲ್ಲಿ ಪೀಠ ಯಾಕೆ ಆಗಬೇಕು ವಿದ್ಯಾ ಕ್ಷೇತ್ರದಲ್ಲಿ ಮತ್ತು ನಮ್ಮ ಧಾರ್ಮಿಕ ಕ್ಷೇತ್ರಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತ ಹೇಳಿ ಮಂಗಳೂರಿನಲ್ಲಿ ಬಂದೆ ಇವತ್ತು ವಿದ್ಯಾ ಕ್ಷೇತ್ರ ಅದ್ಭುತವಾಗಿ ಆಗಿದೆ ಪುತ್ತೂರಿನಲ್ಲಿ ನಮ್ಮ ಮಟ್ಟಂದೂರು ಸಂಜೀವರ ಗ್ರಾಮದಲ್ಲಿ ಇರುವಂತ ಆ ಒಂದು ವಿದ್ಯಾ ಕ್ಷೇತ್ರ ಇವತ್ತು ಅದನ್ನ ಅಪ್ಗ್ರೇಡೇಷನ್ ಮಾಡಿ ಆ ಹಳ್ಳಿಯ ಜನರಿಗೆ ಕೂಡ ಇಂಗ್ಲಿಷ್ ನಲ್ಲಿ ಇವತ್ತು ಅದು ಅನಿವಾರ್ಯತೆ ಇರುವಂತ ಕಾಲಘಟ್ಟದಲ್ಲಿ ಅದನ್ನು ಕೊಡಬೇಕು ಅಂತ ಹೇಳುವಂತ ನಿಶ್ಚಯಗಳನ್ನು ಮಾಡಿಕೊಂಡು ಮಾಡಿರುವಂತ ಅದ ಕಾರಣ ಇದರಲ್ಲಿ ಪೂರ್ತಿ ಪ್ರಮಾಣದ ಸಹಕಾರಗಳನ್ನು ನಮ್ಮ ಒಕ್ಕಲಿಗ ಸಮಾಜದ ಎಲ್ಲ ತಾಲೂಕು ಸಮಿತಿಗಳು ತಕೊಂಡ್ರು ಕೂಡ ಇದು ಕೇವಲ ಒಕ್ಕಲಿಗ ಸಮಾಜಕ್ಕೆ ಮಾತ್ರ ಸೀಮಿತವಾದಂತ ಕಾರ್ಯಕ್ರಮ ಆಗಿರುವುದಿಲ್ಲ ಇದು ಎಲ್ಲಾ ಸಮಾಜಕ್ಕೂ ಸೀಮಿತವಾದಂತ ಕಾರ್ಯಕ್ರಮಗಳು ಆಗ್ತದೆ ನೀವು ನೋಡಿರಬಹುದು ಒಂದು ಕಾಲಘಟ್ಟದಲ್ಲಿ ಸನ್ಮಾನ್ಯ ಅಮರನಾಥ್ ಶೆಟ್ಟಿ ಅವರು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿದ್ದನ್ನು ಕೂಡ ನಾನು ಜ್ಞಾಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಈ ರೀತಿಯಲ್ಲಿ ನಾವು ಈ ಕೆಲಸ ಕಾರ್ಯಗಳನ್ನು ಮಾಡ್ತೇವೆ ಇವತ್ತಿನಿಂದ ನಮ್ಮ ಇದಕ್ಕೆ ವೇಗ ಸಿಗಲಿಕ್ಕೆ ಇವತ್ತೊಂದು ನಮ್ಮ ಪ್ರಮುಖರ ಮೀಟಿಂಗ್ ಅನ್ನು ಸನ್ಮಾನ್ಯ ಸ್ವಾಮೀಜಿಗಳು ಮತ್ತು ಮತ್ತೊಂದು ಸಂಜೀವರ ನೇತೃತ್ವದಲ್ಲಿ ನಾನು ಹಿಂದೆ ಒಂದು ಕಾಲಘಟ್ಟದಲ್ಲಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ಜೊತೆಯಲ್ಲಿದ್ದ ಕಾರಣ ಮತ್ತು ನಾನು ಮಠದ ಜೊತೆ ನಿಕಟವಾದಂಥ ಸಂಪರ್ಕ ನಾನು ಮುಖ್ಯಮಂತ್ರಿಯಾಗಿ ನನ್ನ ಪ್ರಥಮ ಆಶೀರ್ವಾದವನ್ನು ಬಾಲಗಂಗಾಧರನಾಥ ಸ್ವಾಮೀಜಿಯವರ ಕೈಯಲ್ಲಿ ನಾನು ಮುಖ್ಯಮಂತ್ರಿಯಾಗಿದ್ದಾಗ ತಗೊಂಡ ಆ ಎಲ್ಲ ಹಿನ್ನೆಲೆಯಲ್ಲಿ ಇದಕ್ಕೆಲ್ಲ ನನ್ನನ್ನು ಕೂಡ ಜೋಡಣೆ ಮಾಡುವಂಥ ಕೆಲಸಕ 68ರಲ್ಲಿ ತಾವೇ ಮುಖ್ಯಮಂತ್ರಿಯಾಗಿದ್ದೀರಿ 68ರಲ್ಲಿ ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದೆವು ಸ್ವಾಮೀಜಿಯವರ ಜಯಂತ್ಯೋತ್ಸವ ಸುಮಾರು 5 ಲಕ್ಷ ಜನ ಬೆಂಗಳೂರಿನ ಇತಿಹಾಸದಲ್ಲಿ ಯಾವುದೇ ಮಠದ ಕಾರ್ಯಕ್ರಮ ಆಗಿದೆ ಶ್ರೀ ಆದಿಚುಂಚನಗಿರಿ ಮಂಗಳೂರು ಶಾಖಾ ಮಠದ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿಯವರು ಮಾತನಾಡಿ ನಾಥಪಂಥದ ಧರ್ಮಪೀಠಾಧ್ಯಕ್ಷರಾದ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಶೂನ್ಯವಾಗಿದ್ದ ಆದಿಚುಂಚನಗಿರಿ ಕ್ಷೇತ್ರವನ್ನು ಧಾರ್ಮಿಕವಾಗಿ ಸಾಮಾಜಿಕವಾಗಿ ಆಧ್ಯಾತ್ಮಿಕವಾಗಿ ಮತ್ತು ಶೈಕ್ಷಣಿಕವಾಗಿ ವಿಶ್ವದ ಭೂಪಟದಲ್ಲಿ ಗುರುತಿಸುವಂತೆ ಮಾಡಿದ್ದಾರೆ ತಮ್ಮ ಸೇವಾ ಕಾರ್ಯಗಳ ಮೂಲಕ ಪೀಠಕ್ಕೆ ಚಿನ್ನದ ಗರಿಯನ್ನು ಮೂಡಿಸಿದ್ದಾರೆ ಅವರ ಸೇವೆಗಳನ್ನು ನೆನಪಿಸುವ ಕಾರ್ಯ ಜಯಂತೋತ್ಸವದ ಮೂಲಕ ಆಗುತ್ತಿದೆ ಎಂದು ಹೇಳಿದರು ಆದಿಚುಂಚನಗಿರಿ ಮಠದ ವ್ಯಾಪ್ತಿ ಬಹು ವಿಸ್ತಾರವಾಗಿರತಕ್ಕಂತ ವ್ಯಾಪ್ತಿ ಅದರ ಜೊತೆಯಲ್ಲಿ ಪ್ರಾಚೀನ ಮತ್ತು ಇತಿಹಾಸವನ್ನು ಹೊಂದಿರತಕ್ಕಂತ ಧರ್ಮಪೀಠ ನಾಥ ಪರಂಪರೆ ಅಂತ ಹೇಳಿದ್ರೆ ಬಹಳ ಕ್ರಿಸ್ತಪೂರ್ವದ ಅಂಚಿನಲ್ಲಿ ಬರತಕ್ಕಂತ ಪರಂಪರೆ ಆ ಪೀಠದ ಪರಂಪರೆಯನ್ನು ಉಲ್ಲೇಖವಾಗಿಟ್ಟುಕೊಂಡು ಈಗ ಆದಿಚುಂಚನಗಿರಿ ಮಠ ಪ್ರಾಚೀನ ಮತ್ತು ಪೌರಾಣಿಕ ಹಿನ್ನೆಲೆ ಆದಿಚುಂಚನಗಿರಿ ಮಠ ಐತಿಹಾಸಿಕ ಹಿನ್ನೆಲೆ ಆದಿಚುಂಚನಗಿರಿ ಜನಪದೀಯ ಹಿನ್ನೆಲೆಗಳನ್ನು ಇಟ್ಟುಕೊಂಡು ಸ್ವಾಮೀಜಿಯವರು ಕೊಡಮಾಡಲ್ಪಟ್ಟಂತಹ ಒಂದು ವಿಚಾರಧಾರೆ ಅವರ ಕೊಡುಗೆಗಳು ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಮತ್ತು ಸಂಸ್ಕೃತ ಸಂಸ್ಕೃತಿಗೆ ಅವರು ಕೊಟ್ಟಂತ ಕೊಡುಗೆಗಳು ಯಾಕೆಂದರೆ ಈ ಸಂಸ್ಕೃತ ಅಂತಕ್ಕಂಥದ್ದು ಒಂದು ವರ್ಗದವರಿಗೆ ಸೀಮಿತ ಅವರಷ್ಟೇ ಕಲಿಬೇಕು ಅಂತ ಇರತಕ್ಕಂಥ ಒಂದು ಭಾಷೆಯನ್ನು ಅದನ್ನು ಗ್ರಾಮೀಣ ಪ್ರದೇಶದ ಬಹು ಜನರಿಗೂ ಮುಟ್ಟಿಸುವಂಥ ಕೆಲಸ ಮಾಡಿ ಅನೇಕ ಜನರನ್ನು ತಂದು ಸಂಸ್ಕೃತ ವೇದ ಆಗಮಗಳನ್ನೆಲ್ಲ ಓದಿಸಿ ಇವತ್ತು ಪ್ರೊಫೆಸರ್ ಆಗಿದ್ದಾರೆ ಎಷ್ಟೋ ಜನ ಅಮೆರಿಕದಲ್ಲಿದ್ದಾರೆ ಅಂಚಿಕ ವೃತ್ತಿಗಳನ್ನು ಮಾಡ್ತಾ ಇದ್ದಾರೆ
ಇವತ್ತು 8,000 ಜನರ ಸಂಸ್ಕೃತವನ್ನೇ ಅಧ್ಯಯನ ಮಾಡ್ತಾ ಇರತಕ್ಕಂತ ಸ್ಟೂಡೆಂಟ್ ಗಳಿದ್ದಾರೆ 18 ಸಂಸ್ಕೃತ ಪಾಠಶಾಲೆಗಳಿದ್ದಾವೆ 2 ಕಾಲೇಜುಗಳಿದ್ದಾವೆ ಸ್ವತಃ ಅವರೇ ಶಿಕ್ಷಕರಾಗಿದ್ದುಕೊಂಡು ಅದನ್ನು ಮಾಡಿರತಕ್ಕಂತದ್ದು ಹಾಗಾಗಿ ಆ ಎಲ್ಲ ಕೊಡುಗೆಗಳನ್ನೆಲ್ಲ ಇಟ್ಟುಕೊಂಡು ಯಾಕೆಂದ್ರೆ ಈಗಾಗಲೇ ಆದಿಚುಂಚನಗಿರಿ ಮಠದ ಬಗ್ಗೆ ಅನೇಕ ಅನೇಕ ಗ್ರಂಥಗಳು ಬಂದಿದೆ ವಿಮರ್ಶೆಗಳು ಬಂದಿದೆ ಪುಸ್ತಕಗಳು ಬಂದಿದ್ದಾವೆ ಎಲ್ಲ ಬಂದಿದ್ದಾವೆ ಆದರೆ ನನ್ನ ಒಂದು ದೃಷ್ಟಿಕೋನ ಅದು ಭಿನ್ನವಾಗಿರ್ತಕ್ಕಂಥದ್ದು ಕಾರಣ ಏನಂದರೆ ಅಲ್ಲಿರ್ತಕ್ಕಂಥ ಶಾಸನಗಳು ಮತ್ತೊಂದೆಲ್ಲ ಅಧ್ಯಯನ ಮಾಡಿಕೊಂಡು ಅದು ಮಾಡಿರ್ತಕ್ಕಂಥದ್ದು ಯಾಕೆಂದರೆ ಬಾಲಗಂಗಾಧರನಾಥ ಸ್ವಾಮೀಜಿಯಿಂದ ಒಂದು ವಿಶ್ವವಿದ್ಯಾನಿಲಯ ಇದ್ದಂಗೆ ಯಾರು ಎಷ್ಟು ಮಾಡಿದರೂ ಸಹ ಒಬ್ಬರು ಅನ್ನ ತಗೊಂಡ್ರೆ ಇನ್ನೊಬ್ಬರು ಅಕ್ಷರ ತಗೊಳ್ತಾರೆ ಅಂದರೆ ಸಾಮಾಜಿಕ ಕಲೆಗಳಿಂದ ಬೇರೆ 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 ಎಲ್ಲ ತಗೊಳ್ತಾ ಇರ್ತಾರೆ ಏನೇ ತಗೊಂಡ್ರು ಒಂದು PhD ಮುಗಿಯಲ್ಲ ಅಷ್ಟು ಮಾಡಿರ್ತಕ್ಕಂಥ ಸೇವೆಯನ್ನು ಇದನ್ನು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಏಕೆ ನಾನು ದಕ್ಷಿಣ ಕನ್ನಡದಲ್ಲಿ ಬಂದ ನಂತರ ಇಲ್ಲಿ ಏನಾದರೂ ಅವರು ಇದ್ದಾಗ ನಾವು ಅವರಿಗೆ ನಾವು ಕಂಡಿದ್ದೇವೆ ಇಲ್ಲದ ರೂಪದಲ್ಲಿ ಗ್ರಂಥ ರೂಪದಲ್ಲಿ ಅವರಿದ್ದಾರೆ ನಮ್ಮ ಎಲ್ಲರ ಮನಸ್ಸಿನಲ್ಲಿ ಇರ್ತಕ್ಕಂಥ ಅದಕ್ಕೆ ಇದು ಇದನ್ನು ಈ ಹುಟ್ಟುಹಬ್ಬವನ್ನು ಸಾಂಕೇತಿಕವಾಗಿ ಆದಿಚುಂಚನಗಿರಿಯಲ್ಲಿ 18ನೇ ತಾರೀಕು ಮಾಡ್ತಾರೆ ಯಾಕಂದರೆ ಸ್ವಾಮೀಜಿಯವರು 13ನೇ ತಾರೀಕು ಪುಣ್ಯಾರಾಧನೆ ಆಗುತ್ತೆ 18ಕ್ಕೆ ಸಾಂಕೇತಿಕವಾಗಿ ಆದಿಚುಂಚನಗಿರಿಯಲ್ಲಿ ಮಾಡ್ತಾರೆ ಆನಂತರ ಇಲ್ಲಿ 22ನೇ ತಾರೀಕು ಆಯೋಜನೆ ಮಾಡ್ತಾ ಇರ್ತಕ್ಕಂಥ ಜಯಂತ್ಯೋತ್ಸವ ಆ ಸಂದರ್ಭದಲ್ಲಿ ಇದನ್ನು ಸಮಾಜಕ್ಕೆ ಲೋಕಾರ್ಪಣೆ ಮಾಡ್ತಕ್ಕಂಥದ್ದು ಇದು ಆ ದಿನ ಜಯಂತ್ಯೋತ್ಸವ ಸ್ವಾಗತ ಸಮಿತಿ ಅಧ್ಯಕ್ಷ ಶಾಸಕ ಸಂಜೀವ ಮಠಂದೂರು ಜಿಲ್ಲಾ ಸಂಚಾಲಕರಾದ ಚಿದಾನಂದ ಪೈಲಾಡಿ ಪುರುಷೋತ್ತಮ ಮುಂಗ್ಲಿಮನೆ ಸಮಿತಿಯ ಉಪಾಧ್ಯಕ್ಷರಾದ ಪುತ್ತೂರು ಒಕ್ಕಲಿಗ ಗೌಡ ಸೇವಾ ಸಂಘದ ಅಧ್ಯಕ್ಷ ವಿಶ್ವನಾಥ್ ಗೌಡ ಕೆಯೂರು ಕಾರ್ಯದರ್ಶಿ ನಾಗೇಶ್ ಕೆಡಿಂಜಿ ತಾಲೂಕು ಸಂಚಾಲಕರಾದ APMC ಮಾಜಿ ಅಧ್ಯಕ್ಷ ದಿನೇಶ್ ಮೇತು ಉಪಸ್ಥಿತರಿದ್ದರು